அந்து இந்து டிபா வருதி இந்த அரண்ணியாலாக்கை எத்துத்துக்கொண்டுதே இது சமந்துப் பட்டந்தை பிரைக்கின் யோஸ் பார்த்துது ಅರಣ್ಯ ಇಲಾಖೆ ಎಚ್ಚೆತ್ತುಕೊಂಡಿದೆ ಇದು ಟಿವಿ ಫೈ ನ ಬಿಗ್ ಇಂಪ್ಯಾಕ್ಟ್ ವರದಿ ಪ್ರಸಾರವಾದ ಇಪ್ಪತ್ನಾಲ್ಕು ಗಂಟೆ ಒಳಗೆ ಹಣ ಖಾತೆಗೆ ಬಂದಿದೆ ಸರ್ಕಾರದ ಪರಿಹಾರ ಚೆಕ್ ಬೌನ್ಸ್ಗೆ ಫೈ ವರದಿಯನ್ನ ಬಿತ್ತರಿಸಿತು ಚಿರತೆ ದಾಳಿಗೆ ಏನು ಬಾಲಕಿ ಬಲಿಯಾಗಿದ್ಲು ಅದು ಸಂಬಂಧಪಟ್ಟಂತೆ ಈಗ ಕುಟುಂಬಕ್ಕೆ ಪರಿಹಾರ ಸಿಕ್ಕಿದೆ ಪರಿಹಾರಕ್ಕಾಗಿ ಮೃತ ಬಾಲಕಿಯ ತಂದೆ ಶ್ರೀನಿವಾಸ್ ಅನ್ನೋರು ಸಾಕಷ್ಟು ಅಲದಾಡಿದ್ರು ಅರಣ್ಯ ಇಲಾಖೆ ನೀಡಿದ್ದ ಏಳು ಪಾಯಿಂಟ್ ಐದು ಲಕ್ಷ ಚೆಕ್ ಬೌನ್ಸ್ ಕೂಡ ಆಗಿತ್ತು ಕೋಟೆಗೆರಿಯ ಬೆಚ್ಚೊನಹಳ್ಳಿ ಬಾಲಕಿಗೆ ಚೆಕ್ ಬೌನ್ಸ್ ಸುದ್ದಿ ಪ್ರಸಾರ ಮಾಡಿತ್ತು ಟಿ ವಿ ಈಗ ಇದು ಸಂಬಂಧಪಟ್ಟಂತೆ ಒಂದು ಗಂಟೆಯಲ್ಲೇ ಏನೋ ಅಕೌಂಟ್ಗೆ ಹಣ ಬಂದಿದೆ ಓಕೆ ಅಂತೂ ಇಂತೂ ಟಿ ವಿ ಫೈ ವರದಿಯಿಂದ ಅರಣ್ಯ ಇಲಾಖೆ ಎಚ್ಚೆತ್ತುಕೊಂಡಿದೆ ವರದಿ ಪ್ರಸಾರವಾದ ಇಪ್ಪತ್ತ್ನಾಲ್ಕು ಗಂಟೆ ಒಳಗೆ ಖಾತೆಗೆ ಹಣ ಬಂದಿದೆ ಈ ಇದು ಸಂಬಂಧಪಟ್ಟಂತೆ ಅವರ ತಂದೆ ಸಾಕಷ್ಟು ಒಂದು ಓಡಾಡಿದ್ರು ವಿಚಾರವಾಗಿ ಅಂತೂ ಇಂತೂ ಅರಣ್ಯ ಇಲಾಖೆ ಅದ್ರ ಬಗ್ಗೆ ತಲೆನೇ ಕೆಟ್ಟಿಸ್ಕೊಂಡಿರಲಿಲ್ಲ ಯಾವಾಗ ಟಿ ವಿ ಫೈ ಈ ಸುದ್ದಿಯನ್ನು ಬಿತ್ತರಿಸುತ್ತೋ ಇದು ಸಂಬಂಧಪಟ್ಟಂತೆ ತಕ್ಷಣವೇ ಅರಣ್ಯ ಇಲಾಖೆಯ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ ಸರ್ಕಾರದ ಪರಿಹಾರ ಚೆಕ್ ಬೌನ್ಸ್ ಬ ಸಂಬಂಧಪಟ್ಟಂತೆ ಟಿ ವಿ ಫೈ ವರದಿಯನ್ನು ಬಿತ್ತರಿಸಿತ್ತು ಚಿರತೆ ದಾಳಿಗೆ ಬಲಿಯಾಗಿದ್ದಂಥ ಬಾಲಕಿ ಕುಟುಂಬಕ್ಕೆ ಈಗ ಪರಿಹಾರ ಸಿಕ್ಕಿದೆ ಪರಿಹಾರಕ್ಕಾಗಿ ಮೃತ ಬಾಲಕಿಯ ತಂದೆ ಶ್ರೀನಿವಾಸ್ ಸಾಕಷ್ಟು ಅಲೆದಾಡಿದರು ಆದರೂ ಕೂಡ ಅರಣ್ಯ ಇಲಾಖೆ ಅಧಿಕಾರಿಗಳು ಯಾರೂ ಇದ್ರ ಬಗ್ಗೆ ಗಮನ ಹರಿಸಿರಲಿಲ್ಲ ಜೊತೆಗೆ ಒಂದು ರೀತಿ ಏನೋ ಬೇಜವಾಬ್ದಾರಿತನ ನಾಳೆ ಬನ್ನಿ ನಾಳೆ ಬನ್ನಿ ಅನ್ನೋ ಒಂದು ಮಾತು ಅವರ ಬಾಲಕಿಯ ತಂದೆ ಸಾಕಷ್ಟು ಅಲೆದಾಡಿದ್ರು ಅದಾದ ನಂತರ ಈ ವಿಚಾರವಾಗಿ ಏನು ಅರಣ್ಯ ಇಲಾಖೆ ನೀಡಿದಂಥ ಒಂದು ಚೆಕ್ ಕೂಡ ಅದು ಬೌನ್ಸ್ ಆಗಿತ್ತು ಸಂಬಂಧಪಟ್ಟಂತೆ ಏನು ಟಿ ವಿ ಫೈವ್ ವರದಿಯನ್ನು ಪ್ರಸಾರ ಮಾಡಿತ್ತು ಈಗ ಅರಣ್ಯ ಇಲಾಖೆ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ ನಮಸ್ಕಾರ ಟಿ ವಿ ಫೈವ್ ಮಾಧ್ಯಮದವ್ರಿಗೆ ಏನಪ್ಪ ವಿಡಿಯೋ ಮಾಡ್ತೀನಿ ನೆನ್ನೆ ಇಪ್ಪತ್ತೆಂಟನೇ ತಾರೀಕು ಐದನೇ ತಿಂಗಳು ಎರಡು ಸಾವಿರದ ಇಪ್ಪತ್ತರಲ್ಲಿ ಒಂದು ವಿಡಿಯೋ ಮಾಡಿ ಕಳಿಸಿದ್ದೆ ನನ್ನ ಮಗು ಚಿರ್ತೆ ದಾಳಿಯಿಂದ ತೀರ್ಕೊಂಡ್ಬಿಟ್ಟಿದೆ ಅಂಥೇಳಿ ಅದು ಚೆಕ್ ಬೋನ್ಸ್ ಆಗಿತ್ತು ಚೆಕ್ ಗೌರ್ಮೆಂಟಿಂದ ಚೆಕ್ ಕೊಟ್ಟಿದ್ದರು ಅದು ಚೆಕ್ ಬೋನ್ಸ್ ಆಗಿತ್ತು ಏಳುವರೆ ಲಕ್ಷ ಅದು ಇಪ್ಪತ್ತ್ನಾಲ್ಕು ಗಂಟೆ ಒಳಗಡೆ ಅಕೌಂಟಿಗೆ ಬಂದಿದ್ದೆ ಇದು ನನ್ನ ವೀಡಿಯೋಗೆ ಸ್ಪಂದಿಸಿದಂಥ ಎಲ್ಲ ಅರಣ್ಯಾಧಿಕಾರಿ ಹಾಗೂ ರಾಜ್ಯ ಸರ್ಕಾರ ಹಾಗೂ ಮಾಧ್ಯಮದವ್ರಿಗೆ ಟಿ ವಿ ಫೈವ್ ಮಾಧ್ಯಮದವ್ರಿಗೆ ಧನ್ಯವಾದವನ್ನು ತಿಳಿಸ್ತೀನಿ ಫೆಬ್ರವರಿ ಇಪ್ಪತ್ತೊಂಬತ್ತರಂದು ಚಂದನಾಂಥ ಅವನ ಮಗು ಹತ್ಯೆಯಾಗಿತ್ತು ಚಿತ್ರ ದಾಳಿಯಿಂದ ಅದರದ್ದು ಪರಿಹಾರದ ಮೊತ್ತ ಕೆಲವೊಂದು ತಾಂತ್ರಿಕ ಕಾರಣಗಳಿಂದ ಅವರ ವಾರಸುದಾರಿಗೆ ಕ್ರೆಡಿಟ್ ಆಗಿರಲಿಲ್ಲ ಅದು ಇವತ್ತು ಕ್ರೆಡಿಟ್ ಆಗಿದೆ ಅವರ ಬ್ಯಾಂಕ್ ಖಾತೆಗೆ ನೇರವಾಗಿ ದುಡ್ಡು ಜಮೆ ಆಗಿದೆ ನಿನ್ನೆ ಈ ಬಗ್ಗೆ ಮಾಧ್ಯಮಗಳಲ್ಲಿ ವರದಿಯಾಗಿತ್ತು ಇವತ್ತು ಅವ್ರಿಗೆ ಸರ್ಕಾರದಿಂದ ಏನು ಪರಿಹಾರ ಪಡಬೇಕಾಗಿತ್ತು ಅದನ್ನು ಇವತ್ತು ಅವರ ಬ್ಯಾಂಕ್ ಖಾತೆಗೆ ನಾವು ಜಮೆ ಮಾಡಿಸಿ ಓಕೆ ಎಲ್ಲದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ತುಮಕೂರಿನ ಪ್ರತಿನಿಧಿ ಯೋಗೇಶ್ ಯೋಗೇಶ್ ನಿಜಕ್ಕೂ ಎಷ್ಟು ಪಾಪ ಅಲೆದಾಡಿದ್ರು ಅವರ ತಂದೆ ಶ್ರೀನಿವಾಸ ಮಗುವಿನ ತಂದೆ ಆದರೂ ಕೂಡ ಒಂದು ಪರಿಹಾರ ನೀಡೋದಕ್ಕೆ ಇಷ್ಟು ಡಿಲೇ ಮಾಡ್ತಲ್ಲ ಅರಣ್ಯ ಇಲಾಖೆಗೆ ಅಂತೂ ಇಂತೂ ಈಗ ಬುದ್ಧಿ ಬಂದಿದೆ ಅಂತಲೇ ಹೇಳಬಹುದಲ್ವಾ ಖಂಡಿತ ಯಾಕೆಂದ್ರೆ ಕಳೆದ ಕೆಲ ಎರಡು ತಿಂಗಳಿಂದ ಲಾಕ್ಡೌನ್ ನೆಪದಲ್ಲಿ ಮತ್ತೆ ತಾಂತ್ರಿಕವಾಗಿ ಚೆಕ್ ಸಮಸ್ಯೆ ಏನಿದೆ ಕಾರಣಕ್ಕೆ ಎರಡು ತಿಂಗಳಿಂದ ಸಾಕಷ್ಟು ಅಲ್ದಾಟ ಮಾಡಿಸ್ಕೊಂಡಿದ್ರು ಶ್ರೀನಿವಾಸ್ ಅವರು ಆ ಮಗು ಇತ್ತ ಮಗುನ ಕರ್ಕೊಂಡು ಇತ್ತು ಪರಿಹಾರ ಸರಿಯಾದ ಸಮಯಕ್ಕೆ ಸಿಗದೆ ಸಾಕಷ್ಟು ಆಗಿದ್ರು ಮತ್ತೆ ಸಾಕಷ್ಟು ಬಾರಿ ಕಚೇರಿಗೆಲ್ಲ ಅಲ್ದಿದ್ರು ಆದ್ರೆ ಪ್ರತಿ ಸಾರಿ ಬಂದಾಗಲೂ ಕೂಡ ಅಧಿಕಾರಿಗಳು ಇವತ್ತು ನಾಳೆ ಅನ್ನೋ ಮಾತನ್ನ ಹೇಳಿ ಕಳಿಸ್ತಾ ಇದ್ರು ಆದ್ರೆ ಈ ಸಂಬಂಧವಾಗಿ ಆ ನಿಮ್ಮ ಏನು ಟಿ ಫೈ ಒಂದು ವರದಿಯನ್ನ ಬಿತ್ತರ ಮಾಡಿತ್ತು ಪರಿಹಾರಕ್ಕಾಗಿ ಈ ಅಲ್ದಾಟ ಮಾಡುತ್ತಿರೋ ವಿಚಾರವಾಗಿ ಹಾಗಾಗಿ ಆ ಸುದ್ದಿ ಪ್ರಸಾದ ಇಪ್ಪತ್ನಾಲ್ಕು ಗಂಟೆ ಒಳಗಡೆ ಈ ಒಂದು ಪರಿಹಾರಕ್ಕೆ ಏನು ಆತನ ಖಾತೆಗೆ ರೈತನ ಖಾತೆಗೆ ಸಿಕ್ಕಿದೆ ಹಾಗಾಗಿ ಆ ಹಣ ಸಿಕ್ಕಂತ ರೈತರು ಕೂಡ ಸಾಕಷ್ಟು ಖುಷಿಯಾಗಿದ್ದಾರೆ ಏನು ಈಗ ಈಗ ಹಣ ಕೊಡ್ತಂತ ಅಧಿಕಾರಿ ಏನೋ ಡಿಎಫ್ಒ ಇದ್ದಾರೆ ಗಿರೀಶ್ ಅವರು ಕೂಡ ತಾಂತ್ರಿಕವಾಗಿ ತೊಂದರೆ ತೆಗೆ ಸರಿಪಡಿಸಿದ್ದೀನಿ ಅಂತ ಕೂಡ ಅವರು ಹೇಳ್ಕೊಂಡಿದ್ದಾರೆ ಹಾಗಾಗಿ ಈ ಈ ಒಂದು ಪ್ರಕರಣ ಸಾಕಷ್ಟು ಸುಖಾಂತ್ಯ ಕೂಡ ಕಂಡಿದೆ ಆ ಯಾರಿಗೆ ಸಿಗಬೇಕಾಗಿತ್ತು ಪರಿಹಾರ ಅವರು ಆ ಸರಿಯಾದ ಸಮಯಕ್ಕೆ ಸಿಕ್ಕಿದೆ ಅಂತ ಹೇಳ್ಬೋದು ಅದಕ್ಕೆ ಓಕೆ ಧನ್ಯವಾದಗಳು ತಮ್ಮ ಮಾಹಿತಿಗಾಗಿ ಈಗ ನಮ್ಮ ಜೊತೆ ಮಾತಾಡೋದಕ್ಕೆ ಡಿಎಫ್ಒ ಆಗಿರುವಂತ ಗಿರೀಶ್ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕಕ್ಕೆ ಬಂದಿದ್ದಾರೆ ಸರ್ ನಮಸ್ತೆ ನಮಸ್ತೆ ಮೇಡಮ್ ಎಸ್ ಸರ್ ಥ್ಯಾಂಕ್ ಯು ಸರ್ ಆಕ್ಚುಲಿ ಆ ಮಗುಗೆ ತುಂಬ ದಿನ ಪರಿಹಾರ ಸಿಕ್ಕಿರ್ಲಿಲ್ಲ ಒಂದು ಕಡೆ ಮಗುವಿನ ಕಲ್ತ್ಕೊಂಡಿರುವಂತ ನೋವು ತಂದೆಗಿರುತ್ತೆ ಅದರ ಜೊತೆಗೆ ಸಾಕಷ್ಟು ಬಾರಿ ಅವರು ಪರಿಹಾರಕ್ಕಾಗಿ ಅಲದಾಡಿದ್ದಾರೆ ಅಂತೂ ಇಂತೂ ಅವ್ರಿಗೀಗ ಹಣ ಸಿಕ್ಕಿದೆ ಥ್ಯಾಂಕ್ ಯು ಮಚ್ ಓಕೆ ಯಾಕೆ ಸರ್ ಇಷ್ಟು ಡಿಲೇ ಮಾಡಿದ್ರಿ ಅಂತ ಯಾಕಂದ್ರೆ ಚೆಕ್ ಕೊಟ್ಟಿದ್ದ ಬೌನ್ಸ್ ಆಯಿತು ಅದಾದ ನಂತರ ಅವ್ರನ್ನ ಸಾಕಷ್ಟು ಅಲದಾಡಿಸಿದಾರಲ್ಲ ಯಾಕೆ ಅಂತ ಇಲ್ಲ ಇಲ್ಲ ಮೇಡಮ್ ಅವ್ರಿಗೆ ಅವ್ರು ಯಾವತ್ತು ತುಮಕೂರಿಗೆ ಇಲ್ಲ ನಾನೇ ಅವ್ರಿಗೆ ಹೇಳಿದ್ದೆ ತುಮಕೂರಿಗೆ ಬರಬೇಡಿ ಅಂತೇಳಿ ನಾವೇ ಫಾಲೋಅಪ್ ಮಾಡಿ ಮಾಡ್ತಿದ್ದೀವಿ ಮೇಡಮ್ ಟೆಕ್ನಿಕಲ್ ರೀಸನ್ ಇಂದ ಚೆಕ್ ಹನರ್ ಆಗಲಿಲ್ಲ ಅದು ಗೌರ್ಮೆಂಟ್ ಚೆಕ್ ಬಟ್ ಆಗ್ತಿದ್ದಂಗೆ ಚೆಕ್ ಫೇಲ್ ಆದ ತಕ್ಷಣ ನಾವು ಅವರಿಗೆ ಅನುದಾನ ತಗೊಂಡು ಡೈರೆಕ್ಟ್ ಡಿ ಸಿ ಬಿಲ್ ಮಾಡಿ ಅವ್ರ ಅಕೌಂಟ್ ಹಾಕಿದೀವಿ ಮೇಡಮ್ ಖಂಡಿತವಾಗ್ಲೂ ಸ್ವಲ್ಪ ಡಿಲೇ ಆಗಿದೆ ಮೇಡಮ್ ಅದು ವಿಷಾದ ಇದೆ ನಮಗೂ ಬಟ್ ಈಗ ಆಗಿದೆ ಮೇಡಮ್ ಈಗ ಅಕೌಂಟ್ ಹೋಗಿದೆ ಪರಿಸ್ಥಿತಿ ಸಾಕಷ್ಟು ಬಾರಿ ಬರಬಹುದು ಮುಂದೆ ಅಥವಾ ಬರ್ದೇ ಇರ್ಲಿ ಒಂದು ವೇಳೆ ಬಂದ್ರೆ

ಇಡೀ ಕುಟುಂಬಕ್ಕೆ ಸಾಕಷ್ಟು ಒಂದು ತೊಂದರೆ ಆಗಿತ್ತು ಸರ್ಕಾರದ ಪರಿಹಾರ ಚೆಕ್ ಬೇರೆ ಬೌನ್ಸ್ ಆಗಿತ್ತು ಅದು ಸಂಬಂಧಪಟ್ಟಂತೆ ನಮ್ಮ ಟಿ ಫೈ ಏನು ವರದಿಯನ್ನು ಬಿತ್ತರಿಸಿತ್ತು ಇದ್ರ ಬಗ್ಗೆ ಈಗಷ್ಟೇನು ಡಿ ಎಫ್ ಅವರು ಕೂಡ ಮಾತನಾಡಿದರು ಕೆಲವೊಂದು ಸಮಸ್ಯೆಯಿಂದ ಸ್ವಲ್ಪ ಡಿಲೇ ಆಗಿತ್ತು ನಾವು ಅದ್ರ ಬಗ್ಗೆ ಅವರಿಗೆ ತಿಳಿಸಿದ್ವಿ ಇನ್ನು ಮುಂದೆ ಆ ರೀತಿ ಆಗದರೂ ಹಾಗೆ ಮುಂದೆ ಯಾವುದೇ ಆತರಿತ ಪರಿಸ್ಥಿತಿ ಬಂದರೆ ನಾವು ಆ ರೀತಿ ಆದರೂ ಹಾಗೆ ನೋಡ್ಕೊಳ್ತೀವಿ ಅಂತ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ ಜೊತೆಗೆ ನಮ್ಮಿಂದ ಒಂದು ತಪ್ಪಾಗಿದೆ ಅನ್ನೋದನ್ನು ಅವರು ತಿಳಿಸಿದ್ದಾರೆ ಅದಕ್ಕೆ ಅವರು ಸ್ಪಷ್ಟನೆಯನ್ನು ಕೂಡ ಕೇಳಿದ್ದಾರೆ ಜೊತೆಗೆ ಕ್ಷಮೆ ಇರಲಿ ಅಂತಲೂ ಕೂಡ ಕೇಳಿದ್ದಾರೆ ಸೊ ಈ ವರದಿಯನ್ನು ಟಿ ವಿ ಫೈ ಬಿತ್ತರಿಸಿತು ಚೆಕ್ ಬೌನ್ಸ್ ಆಗಿದೆ ಜೊತೆಗೆ ಸಾಕಷ್ಟು ಅವರ ತಂದೆಯನ್ನು ಅಲೆದಾಡಿಸಿದ್ರು ಅರಣ್ಯ ಬಗ್ಗೆ ನಾವು ಒಂದು ನಾವೊಂದು ಸುದ್ದಿಯನ್ನು ಪ್ರಸಾರ ಮಾಡಿದ್ವಿ ಈ ಸುದ್ದಿ ಪ್ರಸಾರ ಮಾಡ್ತಿದ್ದ ತಕ್ಷಣವೇ ಎಚ್ಚೆತ್ತುಕೊಂಡಿದ್ದಾರೆ ಅಡಣ್ಯ ಅಧಿಕಾರಿಗಳು ಜೊತೆಗೆ ಒಂದು ಗಂಟೆಯಲ್ಲೇ ಏನು ಅವರ ಖಾತೆಗೆ ಹಣ ಬಂದಿದೆ ಅದಾದ ನಂತರ ಏನು ಶ್ರೀನಿವಾಸ್ ಅವರು ಕೂಡ ಟಿ ವಿ ಫೈಗೆ ಧನ್ಯವಾದವನ್ನು ತಿಳಿಸಿದ್ದಾರೆ ಚಿರತೆ ದಾಳಿಗೆ ಬಲಿಯಾಗಿದ್ದರೂ ಬಾಲಕಿ ಕುಟುಂಬಕ್ಕೆ ಈಗ ಒಂದು ಪರಿಹಾರ ಸಿಕ್ಕಿದೆ ಹೀಗಾಗಿ ಪರಿಹಾರಕ್ಕಾಗಿ ಸಾಕಷ್ಟು ದಿನದಿಂದ ಅಲೆದಾಡಿದಂಥ ಮೃತ ಬಾಲಕಿಯ ತಂದೆ ಶ್ರೀನಿವಾಸ್ ಅವರಿಗೆ ಟಿ ವಿ ಫೈಗೆ ಧನ್ಯವಾದಗಳನ್ನು ತಿಳಿಸಿದ್ದಾರೆ ಇದು ಟಿ ವಿ ಫೈನ ಬಿಗ್ ಇಂಪ್ಯಾಕ್ಟ್